ಹಾಯ್ ಫ್ರೆಂಡ್ಸ್, ವಿಶ್ ಯು ಮೇರಿ ಕ್ರಿಸ್ಮಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಪ್ಲಮ್ ಕೇಕನ್ನು ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಎಗ್ ಹಾಕದೆ, ಓವನ್ ಇಲ್ಲದೆ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕಾಗಿ ಎರಡು ಆರೆಂಜನ್ನು ತೊಗೊಂಡಿದ್ದೇನೆ. ಆರೆಂಜ್ ಜ್ಯೂಸನ್ನು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಅದಕ್ಕೆ ಡ್ರೈ ಫ್ರೂಟ್ಸನ್ನೆಲ್ಲ, ಗೋಡಂಬಿ, ದ್ರಾಕ್ಷಿ ಮತ್ತು ಟೂಟಿ ಫ್ರೂಟಿ, ಬಾದಾಮಿ ಇದ್ದರೆ ಬಾದಾಮನ್ನು ಕೂಡ ಸೇರಿಸ್ಕೋಬೋದು. ಎಲ್ಲವನ್ನು 1 ಅವರ್ವರೆಗೆ ಸೋಕ್ ಮಾಡಬೇಕು ನೋಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಟು 1 ಅವರ್ವರೆಗೆ ಹಾಗೆ ಸೋಕ್ ಮಾಡಿಡಬೇಕು. ಆಮೇಲೆ ಬಾಣಲೆಯಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆಯನ್ನು ಕ್ಯಾರಮಲೈಸ್ ಮಾಡ್ಕೋಬೇಕು. ನೀರು ಸೇರಿಸಬಾರ್ದು, ಹಾಗೇ ಇದನ್ನು ಕಾಯಿಸಿಬಿಡಬೇಕು ನೋಡಿ. ಕರಗ್ತಾ ಬಂದಿದೆ, ಕರಗ್ತಾ ಕರಗ್ತಾ ಗೋಲ್ಡನ್ ಕಲರಿಗೆ ಟರ್ನ್ ಆಗಿದೆ ನೋಡಿ. ಅಲ್ಲಿವರೆಗೆ ಕರಗಿಸ್ಬೇಕು ನೋಡಿದ್ರ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಪುನಃ ಕುದಿಸಬೇಕು. ಸ್ವಲ್ಪ ಮಾತ್ರ ನೀರನ್ನು ಹಾಕಿ ಮತ್ತೆ ಸ್ವಿಚ್ ಆಫ್ ಮಾಡಿ ಇಟ್ಬಿಡಿ ಸ್ಟವನ್ನು. ಈಗ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡೋಣ. 1 ಬೌಲಿಗೆ 1/4 ಕಪ್ ಆಗೋಷ್ಟು ಹಾಲನ್ನು ಹಾಕಿ 1/2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಕರಗೋವರೆಗೆ, ಸಕ್ಕರೆ ಪೌಡ್ರನ್ನ ಹಾಕಿದರೂ ಆಗ್ಬೋದು, ಬೇಗ ಆಗುತ್ತೆ. ಅದಕ್ಕೆ 1/4 ಕಪ್ ಆಗುವಷ್ಟು ರಿಫೈನ್ಡ್ ಹಾಲು ಹಾಕ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಸಹ ಹಾಕ್ಬೋದು, ಆದರೆ ಸ್ಮೆಲ್ ಇಲ್ಲದಿರುವ ಎಣ್ಣೆಯನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಮೈದಾವನ್ನು 1 ಕಪ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಗಾಳಿಸ್ಕೋಬೇಕು, ಯಾಕಂದರೆ ಗಂಟುಗಳಿರಬಾರ್ದಲ್ವ ಕೇಕಲ್ಲಿ. ಹಾಗೆ 1 ಯಾಲಕ್ಕಿ, 1 ಲವಂಗ, 1 ದಾಲ್ಚಿನ್ನಿ ಚಕ್ಕೆಯನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದನ್ನು ಹಾಕ್ತಾ ಇದ್ದೇನೆ. ತುಂಬ ಪರಿಮಳ ಇರುತ್ತೆ ಅದಕ್ಕೋಸ್ಕರ. ಈಗ ಚೆನ್ನಾಗಿ ಪುನಃ ಮಿಕ್ಸ್ ಮಾಡಬೇಕಾಗತ್ತೆ. ಕೇಕ್ ಚೆನ್ನಾಗಿ ಬರಬೇಕಂದ್ರೆ ಮಿಕ್ಸ್ ಮಾಡೋದ್ರಲ್ಲೇ ಇದೆ, ಬ್ಯಾಟರ್ ಚೆನ್ನಾಗಿ ಫೈನಾಗಿರಬೇಕು. ಈಗ ಕ್ಯಾರಮಲೈಸ್ ಮಾಡಿದ್ದೇವಲ್ಲ ಸಕ್ಕರೆಯನ್ನು, ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ, ಅಂದರೆ ಆರಿದ ಮೇಲೆ ಕೇಕ್ ಬ್ಯಾಟರಿಗೆ ಮಿಕ್ಸ್ ಮಾಡಬೇಕು. ಈ ರೀತಿ ಕ್ಯಾರಮಲೈಸ್ ಮಾಡಿದ್ದನ್ನು ಮಿಕ್ಸ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಕೇಕು. ಈಗ ನೋಡಿ, ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾವು ಡ್ರೈ ಫ್ರೂಟ್ಸನ್ನು ಆರೆಂಜ್ ಜ್ಯೂಸಲ್ಲಿ ಸೋಕ್ ಮಾಡಿಟ್ಟಿದ್ದೇವಲ್ಲ 1 ಗಂಟೆವರೆಗೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೇಕ್ ಬ್ಯಾಟರ್ಗೆ. ಇವೆಲ್ಲವೂ ಸೇರಿಬಿಟ್ಟು ಪ್ಲಮ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ. ಈಗ ಲಾಸ್ಟಿಗೆ ನಾವು 1 ಟೀಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/2 ಟೀಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಕೂಡ ಬೆರೆಸ್ಬೇಕು. ಬೇಕಿಂಗ್ ಸೋಡಾ ಹಾಕಿದ ಮೇಲೆ ತುಂಬ ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡಿ ಈಗ ಕೇಕ್ ಟಿನ್ನನ್ನು ಸ್ವಲ್ಪ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಕಡೆ. ಅದಕ್ಕೆ ಸ್ವಲ್ಪ ಮೈದಾವನ್ನು ಹಾಕಿ ಪೂರ್ತಿ ಸ್ಪ್ರೆಡ್ ಮಾಡಬೇಕು, ಯಾಕಂದರೆ ಕೇಕ್ ತಳ ಹಿಡ್ಕೋಬಾರ್ದಲ್ವ ಅದಕ್ಕೋಸ್ಕರ. ಈಗ ಮೈದಾ ಸ್ಪ್ರೆಡ್ ಮಾಡಿದ ಮೇಲೆ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಅಲ್ವಾ, ಅದನ್ನು ಟಿನ್ನಿಗೆ ಈ ರೀತಿಯಲ್ಲೇ ಹಾಕಬೇಕು. ಅದರ ನಂತರ ಪುನಃ ಟ್ಯಾಪ್ ಮಾಡಬೇಕು, ಯಾಕಂದರೆ ಏರ್ ಬಬಲ್ಸ್ ಬರಬಾರ್ದಲ್ವ ಅದಕ್ಕೋಸ್ಕರ. ಅದರ ನಂತರ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಅದರ ಮೇಲೆ ಹಾಕ್ಕೊಳ್ಳಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏನು ಬೇಕಾದರೂ. ಕುಕ್ಕರನ್ನು 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಮೊದಲು, ಅದರ ನಂತರ ಗ್ಯಾಸ್ಕೆಟ್ ಇಲ್ಲದೆ ಮೇಲೆ ವಿಸಲ್ ಕೂಡ ಇಲ್ಲದೆ 45 ನಿಮಿಷದವರೆಗೆ ಕೇಕನ್ನು ಬೇಕ್ ಮಾಡಬೇಕು. 45 ನಿಮಿಷ ಕಳೆದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಮ್ ಕೇಕ್ ಅಂತ. ಒಂಚೂರು ಹಿಡ್ಕೊಳ್ತಿಲ್ಲ ಸ್ಪೂನ್ ಹಾಕಿದರೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಸೈಡು ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿದ್ರಲ್ವ, ಎಷ್ಟು ಚೆನ್ನಾಗಾಗಿದೆ ಪ್ಲಮ್ ಕೇಕ್ ಅಂತ. ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಮತ್ತು ಎಗ್ ಕೂಡ ಇಲ್ಲದೆ, ಓವನ್ ಕೂಡ ಇಲ್ಲದೆ ಎಷ್ಟು ಚೆನ್ನಾಗಿ ಪ್ಲಮ್ ಕೇಕನ್ನು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ವ. ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಸಿಪಿಯನ್ನು ತಪ್ಪದೇ ಶೇರ್ ಮಾಡಿ. ಮತ್ತೆ ಮೆರಿ ಕ್ರಿಸ್ಮಸ್ ಅಂತ ಇನ್ನೊಮ್ಮೆ ಹೇಳ್ತಾ ನನ್ನ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ. ಟೇಕ್ ಕೇರ್, ಬಾಯ್.